has been best known for his service orientedness. He is very sincere, honest, and truthful. These qualities have brought him a very, very special recognition in him. ಮತ್ತೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ತಮಗೆಲ್ಲ ದೂರದರ್ಶನದಲ್ಲಿ ಪತ್ರಿಕೆಯಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಎಲ್ಲ ಕಡೆಯೂ ಚಿರಪರಿಚಿತರಾಗಿದ್ದಾರೆ. ಡಿ ಸಿ ರವಿಯವರು, ಡಿ ಸಿ ರವಿಯವರು, ಡಿ ಸಿ ರವಿಯವರು ಅಂತೇಳಿ ಹೆಸರು ಕೇಳಿದ್ದೀರಿ. ಅವರು ಕುಣಿಗಲ್ ತಾಲೂಕಿನ ನಮ್ಮಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಅಲ್ಲೇ ವ್ಯಾಸಂಗ ಮಾಡಿ ಜಿ ಕೆ ವಿ ಕೆಯಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ದೆಹಲಿಯ ಐ ಸಿ ಆರ್ನಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿ ಮತ್ತು ಐ ಎ ಎಸ್ ಮಾಡಿ ಅವರು ಈಗ ನಮ್ಮ ಕೋಲಾರಕ್ಕೆ ಮೊಟ್ಟ ಮೊದಲು ಡಿ ಸಿ ಆಗಿ ಬಂದರು. ಡಿ ಸಿ ಆಗಿ ಬಂದಾಗ ತಾವು ಕೇಳಿದ್ದೀರಿ, ಮೊದಲು ನಮ್ಮದು ಅವಿಭಜಿತ ಕೋಲಾರ ಜಿಲ್ಲೆ ಆಗಿದ್ದಾಗ ಸಂಜಯ್ ದಾಸ್ ಗುಪ್ತಾ ಅಂತ ಒಂದು ಹೆಸರು ಬಂದಿತ್ತು. ಅಪರೂಪದ ವ್ಯಕ್ತಿಗಳು ಈ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಮಾಡಿರ್ತಕ್ಕಂಥವರು ದೇಶದಲ್ಲಿ. ಅಪರೂಪದ ವ್ಯಕ್ತಿಗಳಲ್ಲಿ ಅಪರೂಪರು ನಮಗೆ ಕೆಲವರು ಕಾಣ್ತಾರೆ. ಅದೇ ರೀತಿ ಸನ್ಮಾನ್ಯ ರವಿ ಸರ್ರವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಗ್ರಾಮೀಣ ಸೊಗಡಿನಿಂದ ದೇಶದ ಅತ್ಯುನ್ನತ ಸ್ಥಾನಮಾನಕ್ಕೆ ತಲುಪಿದಂಥವರು. ತಾವು ನೋಡಿರ್ತೀರಿ, ಬೆಳಗ್ಗೆನೆ ಆ ನಗರದ ಶುಚಿತ್ವ, ಕುಡಿಯುವ ನೀರು, ವಿದ್ಯುತ್ತು ಇಂಥವುಗಳಿಗೆ ಆದ್ಯತೆ ಕೊಡ್ತಾ ಜಿಲ್ಲಾದ್ಯಂತ ಕಂದಾಯ ಅದಾಲತ್ ಅಂತೇಳಿ ನಿನ್ನೆ ಯಾರೋ ಹೇಳ್ತಾ ಇದ್ರು, ನಮ್ಮ ಒಂದು ಸರ್ಕಲ್ನಲ್ಲಿ ಕಂದಾಯ ಅದಾಲತ್ ಆಗಿದೆ, 50 ಲಕ್ಷ ನಾವು ಖರ್ಚು ಮಾಡಿದ್ರು ಲಾಯರ್ಗಳಿಗೆ ಓಡಾಟಕ್ಕೆ ಆಗ್ತಾ ಇರಲಿಲ್ಲ. ನಿಮ್ಮ ಡಿ ಸಿ ಆಗಿದ್ದ ರವಿ ಸರ್ ಮಾಡಿರೋದು ನೋಡಿ ನಮ್ಗೆ ಒಂದು ದಿವಸಕ್ಕೆ ಈ ಖಾತೆ ಬದಲಾವಣೆ ಕಂದಾಯ ಅದಾಲತ್ ಆಯಿತು ಅಂದರು. ಮತ್ತು ಅದೇ ರೀತಿ ಈ ಪೋಡಿ ಅದಾಲತ್ ಅಂತೊಂದು ಮಾಡಿದ್ದಾರೆ ಅವರು. ಹಾಗಾಗಿ ರೈತರ ಒಂದು ಬಯಲುಸೀಮೆಯ ಜನರ ಬವಣೆಯನ್ನು ಕಂಡಿದ್ದಂಥ ಒಬ್ಬ ಅಪರೂಪದ ವ್ಯಕ್ತಿ ಅವರು. ದೇಶದ ಅತ್ಯುನ್ನತ ಸ್ಥಾನಮಾನದಲ್ಲಿದ್ದಾರೆ. ಹಾಗಾಗಿ ಅವರನ್ನು ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಏನೊಂದು 800-850 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ ಕಾಲೇಜಲ್ಲಿ, ಅವರಿಗೆ ನೀವು ಪ್ರೇರೇಪಣೆ ನೀಡಬೇಕು. ನಿಮ್ಮ ಹಾಗೆ ಅವರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆ ತೆಗೆದುಕೊಳ್ತಕ್ಕಂಥ ಒಂದು ಮನಸ್ಸು ಅವ್ರಿಗೆ ಬರಬೇಕು. ಹಾಗಾಗಿ ಆ ಬಯಲುಸೀಮೆಯ ಮಕ್ಕಳಿಗೆ ತಾವುಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವ್ರನ್ನ ಪ್ರೇರೇಪಿಸಬೇಕು ಅಂತೇಳಿ ನಾವು ಕೋರಿದ್ವಿ. ಆದರೆ ಅವ್ರಿಗೆ ಕೆಲಸದ ಒತ್ತಡ ಸಾಕಷ್ಟು ಇದ್ರೂ ಈ ಬಯಲುಸೀಮೆಯ ಈ ಸಂಸ್ಥೆಯ ಮಕ್ಕಳನ್ನು ಪ್ರೇರೇಪಿಸಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಅವರೀಗ ಬೆಂಗಳೂರು ವಿಭಾಗದ ವಾಣಿಜ್ಯ ತೆರಿಗೆ ಇಲಾಖೆಯ ಅಪರ ಆಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಹಾಗೂ ವಿದ್ಯಾರ್ಥಿಗಳ ಊರಿನ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಚಿನ್ನದ ನಾಡು, ಗಣಿಗಳ ಬೀಡು ಎಂಬ ಖ್ಯಾತಿಯ ಕೋಲಾರವಿಂದು ಬರಡು ನಾಡು, ಬಯಲು ಬೀಡು ಜಿಲ್ಲೆಯ ಎಲ್ಲಿ ದಿನನಿತ್ಯ ನೀರಿಗಾಗಿ ಗೋಳು ಎಂಬಂತಾಗಿದೆ. ಇಂತಹ ಬರಪೀಡಿತ ಜಿಲ್ಲೆಯ ಯುವಕರಿಗೆ ಆಶಾಕಿರಣದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯ ಕಾರ್ಯಾಗಾರವನ್ನು ನಿರಂತರವಾಗಿ ರೂಪಿಸಿದ ರುವಾರಿ ತಮ್ಮ ಪ್ರಗತಿಶೀಲ ಕ್ರಿಯಾ ಯೋಜನೆಗಳನ್ನು ಜಾರಿಗೊಳಿಸಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಭಾಜನರಾದ ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಹಾಗೂ ಹಾಲಿ ಬೆಂಗಳೂರು ದಕ್ಷಿಣ ವಲಯ ವಾಣಿಜ್ಯ ತೆರಿಗೆಗಳ ಅಪರ ಆಯುಕ್ತರಾದ ಶ್ರೀ ಡಿ ಕೆ ರವಿರವರು ಸಭೆಯನ್ನು ಕುರಿತು ಮಾತನಾಡಲು ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಅಂಗವಾಗಿ ನಿನ್ನೆ ಏನಿತ್ತು ಹಾಗೂ ಇಂದಿನ ತಮ್ಮ ಕಾಲೇಜಿನ ಕಾಲೇಜು ವಾರ್ಷಿಕೋತ್ಸವ ಎರಡನ್ನೂ ಸಹ ಸೇರಿಸಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗಿರ್ತಕ್ಕಂತಹ ಶ್ರೀಮತ್ ಸ್ವಾಮಿ ತ್ಯಾಗೀಶ್ವರಾನಂದಜಿ ಮಹಾರಾಜ್ರವರೇ, ನನ್ನ ಸಹೋದ್ಯೋಗಿ ಕಾವೇರಿಯವರೇ, ಉಪನಿರ್ದೇಶಕರಂತಹ ಪುಟ್ಟಮಾದಯ್ಯನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ ರಾಮಾಂಜನಪ್ಪರವರೇ, ಕಾಲೇಜಿನ ಪ್ರಾಂಶುಪಾಲರೇ, ಇದು ಒಂದು ಅರ್ಥಪೂರ್ಣ ಆಚರಣೆ ಆಗಿದೆ. ಹೇಗೆ ಅಂದರೆ ಇಡೀ ಪ್ರಪಂಚ ಕಂಡಂತಹ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರ
ಜನ್ಮದಿನದ ಪ್ರಯುಕ್ತ. ಅವರು ಕೇವಲ ಒಬ್ಬ ಸ್ವಾಮೀಜಿ ಅಷ್ಟೇ ಅಲ್ಲ, ಮಹಾನ್ ವ್ಯಕ್ತಿ, ದೇಶಪ್ರೇಮಿ, ವೀರ ಶೂರರಿಗೆ ನಮ್ಮ ನಿಮ್ಮೆಲ್ಲ ಯುವ ಪೀಳಿಗೆಗೆ ದಾರಿದೀಪ ಆಗಿದ್ದಾರೆ. ಅವರು ಒಂದು ಮಾತನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ತಮ್ಮೆಲ್ಲರಿಗೂ ಹೇಳ್ತೀನಿ. ನಿಮ್ಮ ಏನು ಕಾರ್ಡ್ಸ್ ಇನ್ವಿಟೇಷನ್ ಕಾರ್ಡನ್ನು ಹೊರಡಿಸಿದ್ದಾರೆ, ಆಲ್ ಪವರ್ ಈಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಈ ಒಂದು ಏನು ಸೆಂಟೆನ್ಸ್ ಇದೆ, ಈ ಪದಗಳ ಅರ್ಥವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಇದಕ್ಕಿನ್ನ ಮಿಗಿಲಾದ ವ್ಯಾಖ್ಯಾನಗಳು ಸಿಗೋದಿಲ್ಲ. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಾವೆಲ್ಲ ಏನು ಕಂಬಿಟ್ಟಿದ್ದೀವಿ, ನಾವು ಹಳ್ಳಿಯಿಂದ ಬಂದವರು, ಹಳ್ಳಿ ಜನ, ನಾವು ದಿಲ್ಲಿ ಅಥವಾ ಬೆಂಗಳೂರಿನಲ್ಲಿ ಓದಿದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಿರುದ್ಧ ಕಾಂಪಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಜೀವನ ಇಷ್ಟೇ, ನಮ್ಮ ಅಪ್ಪ ಹಾಕಿದಾನೆ ಒಂದು ಆಲದ ಮರ, ಅದಕ್ಕೆ ನಾವು ನೇಣ ಹಾಕ್ಕೊಂಡು ಸಾಯಬೇಕು. ಅವಿಭಾಜ್ಯ ಕೋಲಾರ ಜಿಲ್ಲೆ ಅಥವಾ ಈಸ್ಟರ್ನ್ ಸೈಡ್ ಆಫ್ ಇದು ಏನು ನಮ್ಮ ವೆಸ್ಟರ್ನ್ ಗಾಟ್ಸ್ ಇದೆ, ಹೆಚ್ಚಿಗೆ ಮಳೆ ಆಗೋದಿಲ್ಲ. ಎಲ್ಲ ಪರ್ವತ ಶ್ರೇಣಿ ಮತ್ತು ಆ ಕಡೆ ಮಳೆ ಆಗ್ತದೆ. ಅಲ್ಲಿಂದ ಗಾಳಿ ಈ ಕಡೆ ಬರೋ ಅಷ್ಟರಲ್ಲಿ ಆ ಒಂದು ನೀರಿನ ಅಂಶವನ್ನು ಕಳ್ಕೊಂಡ್ಬಿಡ್ತದೆ, ಕೊನೆಗೆ ನಮಗೆ ಸಿಗೋದು ಮರಳಷ್ಟೇ. ಸೊ ಅದರಿಂದ ಮರಳುಗಾಡಾಗ್ತಾ ಇದೆ. ಇಂತಹ ಮರಳುಗಾಡಿನಲ್ಲಿ, ಒಣ ಭೂಮಿನಲ್ಲಿ ಕೊನೆಗೆ ನಮಗೆ ಸಿಗೋದು ಏನೂ ಇಲ್ಲ. ಅಪ್ಪ ಏನೋ ಒಂದಿಷ್ಟು, ಒಂದು ಎಕರೆ, ಅರ್ಧ ಎಕರೆ ಅಥವಾ ಒಂದಿಷ್ಟು ಜಮೀನಿದೆ, ಅದೇ ನಮ್ಮ ಜೀವನ ಅಂತ ನಾವೆಲ್ಲ ತಿಳ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಾನು. ಬಹುತೇಕ ಮಂದಿ ನಾವು ಈ ಆನೆಯನ್ನು ಮಕ್ಕಳು ಸಣ್ಣವರಿದ್ದಾಗ ನೋಡಿರೋದಿಲ್ಲ. ಅದು ಸಣ್ಣ ಮರಿ ಬಂದಾಗ ಮಾವುತ ಅಥವಾ ಎಲಿಫೆಂಟ್ ಟ್ರೈನರ್ ಏನು ಮಾಡ್ತಾನೆ, ಅದಕ್ಕೆ ಹಗ್ಗವನ್ನು, ಒಂದು ಸಣ್ಣ ಹಗ್ಗವನ್ನು ಕಟ್ಟಿ ಅದಕ್ಕೆ ಟ್ರೈನಿಂಗನ್ನು ಕೊಡ್ತಾ ಬರ್ತಾನೆ. ಆ ಆನೆ ದೊಡ್ಡದಾಗಿ ಬೆಳೆದ ನಂತರ ಕೇವಲ ಆ ಸಣ್ಣ ಹಗ್ಗದಿಂದ ಬಂಧಿತವಾಗಿ ಅದು ಜೀವನವನ್ನು ಸಾಗಿಸ್ತಾ ಇರ್ತದೆ. ಕೋಲಾರ ಚಿಕ್ಕಬಳ್ಳಾಪುರ ಇದ್ದಂತಹ ನಿಮ್ಮಂತಹ ಕೆಲವು ವಿದ್ಯಾರ್ಥಿಗಳು, ಹಳ್ಳಿಯಿಂದ ವಿದ್ಯಾರ್ಥಿಗಳು ಈ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಟೀಚರ್ಸ್ ಎಲ್ಲ ನಿಮಗೆ ಶೈಕ್ಷಣಿಕ ಪ್ರವಾಸ ಅಂತ ಕರ್ಕೊಂಡು ಹೋಗ್ತಾರೆ. ಸರ್ವೇ ಸಾಮಾನ್ಯವಾಗಿ ಮೈಸೂರೆಲ್ಲ ಹೋದಾಗ ಆನೆ ನಿಮಗೆ ನೋಡಲಿಕ್ಕೆ ಆ ಒಂದು ಸೌಭಾಗ್ಯ ಸಿಗ್ತದೆ. ನಿಮ್ಮಂಥ ಕೆಲವು ವಿದ್ಯಾರ್ಥಿಗಳು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ, ಇಷ್ಟೊಂದು ದೊಡ್ಡ ಆನೆ ಇದೆ, ಕೇವಲ ಒಂದು ಸಣ್ಣ ಪುಟ್ಟ ಹಗ್ಗದಿಂದ ಅದನ್ನು ಹೇಗೆ ಬಂಧಿಸಲಿಕ್ಕೆ ಸಾಧ್ಯ ಅಂತ ಆ ಮಗುವಿಗೆ ಪ್ರಶ್ನೆ ಉದ್ಭವ ಆಗ್ತದೆ. ಅದನ್ನು ಆ ಮಾವುತನಿಗೆ ಪ್ರಶ್ನೆ ಕೇಳಿದಾಗ ಆ ಮಾವುತ ನಗಾಡ್ತಾನೆ. ಯಾಕೆಂದರೆ ನಮ್ಮೆಲ್ಲರ ಹಳ್ಳಿಯ ಜೀವನ ಆ ರೀತಿ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಯಥೇಚ್ಛವಾದಂತಹ ಶಕ್ತಿ ಇದೆ, ಬುದ್ಧಿ ಇದೆ, ಕಲೆ ಇದೆ, ಜೀವನ ಶೈಲಿ ಗೊತ್ತಿದೆ. ಆದರೆ ನಾವೆಲ್ಲ ಆ ಆನೆಯ ರೀತಿಯಲ್ಲಿ ಬಂಧಿಸ್ಕೊಂಬಿಟ್ಟಿದ್ದೀವಿ, ನಮಗೆ ನಾವೇ ಬಂದಿ ಹಾಕೊಂಬಿಟ್ಟಿದ್ದೀವಿ. ಆ ಆನೆ ಅದರಿರ್ತಕ್ಕಂತಹ ಶಕ್ತಿಯನ್ನು ಮೀರಿ ಒಂದು ಸರಿ ಕೊಡುವಿದ್ರೆ ಸಾಕು, ಆ ಏನು ಹಗ್ಗ ಇದೆ ಅದು ಕಿತ್ತು ಹೋಗ್ತದೆ. ಅಂತಹ ಬೃಹದಾಕಾರದ ಮರವನ್ನೇ ಉಂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಆನೆಗೆ ಆ ಕೇವಲ ಸಣ್ಣ ಹಗ್ಗ ಏನು ಲೆಕ್ಕ ಅಲ್ಲ. ನಮ್ಮೆಲ್ಲರ ಜೀವನ ಆ ರೀತಿ ಆಗಿದೆ. ಸೊ ಅದಕ್ಕೆ ನಿಮ್ಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರಲ್ಲಿ ಆ ಒಂದು ಜ್ಞಾನವನ್ನು ಹೊರ ಹಾಕ್ತಕ್ಕಂತಹ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ತಾವೆಲ್ಲರೂ ಹೊರಹಾಕಿ ಜೀವನವನ್ನು ರೂಢಿಸ್ಕೋಬೇಕು. ಈ ನಮ್ಮ ದೇಶದಲ್ಲಿ 120 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಅಷ್ಟರಲ್ಲಿ ಕೇವಲ ಕೆಲವೇ ವ್ಯಕ್ತಿಗಳ ನಾವು
ನಾಮಾಂಕಿತವನ್ನು ತಿಳ್ಕೊತೀವಿ, ಓದ್ತೀವಿ, ಅರ್ಥ ಮಾಡ್ಕೊತೀವಿ, ಅವರ ಕಾರ್ಯವೈಖರಿನ ನಾವು ವಿಮರ್ಶೆಯನ್ನು ಮಾಡ್ತೀವಿ. ಯಾಕೆ? ಯಾಕೆಂದರೆ ಆ ಕೆಲವೇ ವ್ಯಕ್ತಿಗಳು ನಮ್ಮೆಲ್ಲರಿಗೆ ಒಂದು ನಾಲ್ಕು ಜನ ಅವನು ಮನುಷ್ಯನನ್ನು ಆಕೆ ಅಥವಾ ಆತನನ್ನು ಅವಂದು ಒಂದು ಜೀವನನ ಅಂತ ಅನ್ನಬಾರದು. ಆ ಅವನು ಹೇಗೆ ಬದುಕಿದ್ನಪ್ಪ, ಅವನ ಜೀವನ ಅಥವಾ ನಮ್ಮ ಜೀವನ ನಮ್ಮ ಯುವ ಪೀಳಿಗೆಗೆ ಮಾದರಿ ಆಗಬೇಕು. ಅಂದರೆ ಪ್ರತಿ ಕ್ಷಣ, ಪ್ರತಿ ನಿಮಿಷ ಅಥವಾ ಪ್ರತಿದಿನ ತಾವು ಏನು ಜೀವನವನ್ನು ಮಾಡ್ತೀರಿ ಅದು ಒಂದು ಜೀವನ ಶೈಲಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಪರಿಣಮಿಸಬೇಕು. ಹಾಗಿದ್ದರೆ ಮಾತ್ರ ನೀವು ಸಹ ಈ ನಮ್ಮ ಇತಿಹಾಸ ಪುಟಗಳಲ್ಲಿ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ. ಪ್ರಾಣಿಗಳು ಬದುಕ್ತವೆ. ಉದಾಹರಣೆಗೆ ಕತ್ತೆಗೆ ಏನು ಗೊತ್ತು, ಕಸ್ತೂರಿ ಗಮನ ಅಂತ ನೀವೆಲ್ಲ ಕೇಳಿದ್ದೀರಿ. ಮನುಷ್ಯನ ಗುಟ್ಟು, ಮನುಷ್ಯನ ಜೀವನ ಈ ಒಂದು ಸಮಾಜದಲ್ಲಿ ಕೊಡುಗೆ ಆದರೆ ಮಾತ್ರ ತಮ್ಮೆಲ್ಲರ ಹೆಸರು ಇತಿಹಾಸ ಪುಟಗಳಲ್ಲಿ ಬರಬೇಕು. ಇಲ್ಲ ಅಂದರೆ ಎಷ್ಟು ವರ್ಷ ಬದುಕಿದ್ರೆ ಏನು ಪ್ರಯೋಜನ? ಎಲ್ಲರೂ ಜೀವನ ಮಾಡ್ತೀವಿ, ಹೌದಲ್ಲ? ನಾನು ಕೇವಲ ಎಲ್ಲರೂ ಐ ಎ ಎಸ್ಸು ಐ ಪಿ ಎಸ್ಸು ಆಗಬೇಕು ಅಂತ ಅಲ್ಲ. ನಾನು ಕೋಲಾರದಲ್ಲಿ ಏನು ಮೊದಲು ಕೆ ಎಸ್ ಅಂದರೆ ಕೋಲಾರ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರೀತಾ ಇದ್ರು, ಇತ್ತೀಚೆಗೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಆ ಒಂದು ಗತವೈಭವವನ್ನು ಮರುಕಳಿಸಬೇಕು ಇಲ್ಲಿ. ಅದು ಬಂದಿಲ್ಲ ಅಂದರೆ ಅಟ್ಲೀಸ್ಟು ನಿಮ್ಮಂಥ ಯುವ ಪೀಳಿಗೆ ಈ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಪ್ರಪಂಚದ ಜ್ಞಾನವನ್ನು ತಮಗೆ ತಲುಪಿಸಿದರೆ ತಾವು ತಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡಬೇಕಾದ್ರೆ ಗರ್ವದಿಂದ, ಜ್ಞಾನದಿಂದ, ವೈಜ್ಞಾನಿಕವಾಗಿ ವಿವೇಕತನದಿಂದ ತಾವು ವ್ಯವಸಾಯವನ್ನು ಮಾಡ್ತೀರಿ, ಹೆಚ್ಚಿಗೆ ಇಳುವರಿಯನ್ನು ಪಡೀತೀರಿ ಅಂತ ಹೇಳಿಬಿಟ್ಟು ನಾನು ಶುರು ಮಾಡ್ತಾ ಇದ್ದೀನಿ. ಅದನ್ನು ಮಾಡ್ತಾ ಇದ್ದೆ. ನಾನು ತಮಗೆ ಇನ್ನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ನಿಮ್ಮ ನೀವೆಲ್ಲ ಅದೃಷ್ಟಶಾಲಿಗಳು. ಯಾಕೆಂದರೆ ಒಳ್ಳೆ ಶಾಲೆ, ಒಳ್ಳೆ ಕಾಲೇಜು ನಿಮಗೆ ಲಭಿಸಿದೆ. ನಾವು ಓದಬೇಕಾದ್ರೆ ಇಂಥ ಶಾಲೆ ನಮ್ಗೆ ಸಿಗ್ತಾ ಇರಲಿಲ್ಲ. ನಾನು ಎ ಬಿ ಸಿ ಡಿ ಕಲ್ತಿದ್ದೆ 8th ಸ್ಟ್ಯಾಂಡರ್ಡ್ ಬಂದಾಗ. ಅಟ್ಲೀಸ್ಟ್ ಈಗಿನ ಮಕ್ಕಳೆಲ್ಲ ಹುಟ್ಟಬೇಕಾದ್ರೆ ಅಪ್ಪ ಅಮ್ಮ ಎ ಬಿ ಸಿ ಡಿ ಹೇಳ್ಕೊಟ್ಬಿಟ್ಟು ಅಪ್ಪ ಅಮ್ಮನಿಗೆ ಡ್ಯಾಡಿ ಅಂದ್ರೇ ಖುಷಿ, ಮಮ್ಮಿ ಅಂದ್ರೇ ಖುಷಿ, ಅಪ್ಪ ಅಮ್ಮ ಅಂದರೆ ಖುಷಿ ಆಗೋದಿಲ್ಲ. ಯಾಕೆಂದರೆ ಅಷ್ಟೊಂದು ಪ್ರಭಾವ ನಮ್ಮ ಮೇಲೆ ಬೀರಿದೆ ಪರಕೀಯರ ಭಾಷೆ. ಅದು ತಪ್ಪು ಅಂತ ಹೇಳೋದಿಲ್ಲ, ನಮ್ಮ ಕನ್ನಡ ನಮ್ಮ ಸಂಸ್ಕೃತಿ ಜೊತೆಗೆ ಅದು ಇರಲಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನೀವೆಲ್ಲ ಅದೃಷ್ಟಶಾಲಿ ಅಂತ ಹೇಳ್ತಾ ಇದ್ದೆ. ಹೇಗೆ ಅಂತಂದರೆ ನಿಮ್ಮ ಕಾಲೇಜಿನ ವಾತಾವರಣ ನೋಡಿದಾಗ ನಾನು ಒಂದು ಗಾದೆ ಮಾತನ್ನು ಹೇಳಬೇಕು ಅನ್ನಿಸ್ತಾ ಇದೆ. ತಮಗೆಲ್ಲ ಗೊತ್ತಿರಲಿ ಇದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ಹೌದಲ್ಲ? ಯಾಕೆ ಅಂದರೆ ಗಾದೆ ಮಾತುಗಳು ಅನುಭವದಿಂದ ಬಂದಂತಹ ಮಾತುಗಳು, ವೇದ ಬರೆದಂತಹ ವಿಚಾರ ಅದು, ನೋಡಿ ಬರೆದಂತಹ ವಿಚಾರ ಅದು, ಗಾದೆ ಅನುಭವದಿಂದ ಬಂದಂತಹ ವಿಚಾರ. ಒಂದು ಗಾದೆ ಇದೆ, ಏನು? ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಈ ಮಧ್ಯೆ ಸಾಗುತ್ತಿರಲಿ ನಿಮ್ಮಂತಹ ಯೋಧರ ಯುವಕರ ಗುಂಪು. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುಗಳು ಇಲ್ಲ, ಸಾಗುತ್ತಿದೆ ಕುರಿಗಳ ಹಿಂಡು. ಆ ರೀತಿ ನಮ್ಮ ಜೀವನ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ನಾವು ಮುಂದೆ ಏನು ಆಗಬೇಕು ಅನ್ನೋ ಗುರಿ ನಾವಿನ್ನ ಕಟ್ಕೊಂಡಿಲ್ಲ. ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ, ಈ ದಿನ ಈ ನಮ್ಮ ಅಪ್ಪ ಹಾಕಿದ ಆಲದ ಮರವನ್ನು ಬಿಟ್ಟು, ಈ ನಿಮ್ಮ ಊರನ್ನು ಬಿಟ್ಟು ಹೊರ ಹೋಗಲಿಕ್ಕೆ ಪ್ರಯತ್ನವನ್ನು ಪಡಿ. ಅದು ನಿಮ್ಮ ಮೊದಲನೇ ಯಶಸ್ಸಾಗ್ತದೆ. ತಾವೆಲ್ಲ ಕೇಳಿರಬೇಕು, ದೇಶ ಸುತ್ತು ಇಲ್ಲ ಕೋಶ ಓದು ಅಂತ ಹೇಳಿಬಿಟ್ಟು. ನಮಗೆ ಆ ಒಂದು ತಾಳ್ಮೆ ಇಲ್ಲ, ಕೋಶ ಓದೋಷ್ಟು ತಾಳ್ಮೆ ನಮಗೆ ಸಿಗ್ತಾ ಇಲ್ಲ ಇವಾಗ. ಯಾಕೆಂದರೆ ನಾವು ಬಹಳ ಕಮ್ಮಿ ಸಮಯದಲ್ಲಿ
ಹೆಚ್ಚಿನ ಜ್ಞಾನವನ್ನು ಮಾಡಬೇಕು, ಸಂಪಾದನೆಯನ್ನು ಮಾಡಬೇಕು ಬೈ ವಾಟ್ ಎವರ್ ದ ಮೀನ್ಸ್ ಆ್ಯಂಡ್ ವೇ ಅಂತ ನಾವು ಕಲಿತು ಬಿಟ್ಟಿದ್ದೀವಿ. ಕುಳಿತು ಒಂದು ಪುಸ್ತಕವನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಸು ನಮ್ಮ ಯಾರಲ್ಲೂ ಇಲ್ಲ ಇವಾಗ. ಅಟ್ಲೀಸ್ಟ್ ತಾವು ದೇಶವನ್ನು ಸುತ್ತಿ, ನಮ್ಮಲ್ಲಿ ಒಂದು ಅಧ್ಯಯನ ಇದೆ, ನಮ್ಮ ದೇಶದಲ್ಲಿ ಬಹುತೇಕ 100-60% ಜನರು ಅವರ ಜಿಲ್ಲೆಯಿಂದ ಹೊರ ಹೋಗೋದೇ ಇಲ್ಲ, ಇನ್ನು ಹೋದರೆ 40% ಹೊರ ಹೋಗ್ತಾರೆ. ಅವರು ಪಕ್ಕದ ಜಿಲ್ಲೆ ಅಥವಾ ಸಣ್ಣ ಪುಟ್ಟ ಟೌನು, ಬೆಂಗಳೂರು ಹತ್ತಿರ ಇದೆ ನಿಮಗೆ ಬೆಂಗಳೂರು, ಈ ಥರ ಹೋಗಿಬಿಟ್ಟು ಸುಸ್ತಾಗ್ಬಿಡ್ತಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ದೇಶ ಬಹಳ ವಿಸ್ತಾರವಾದ ದೇಶ. ನಿಮ್ಮಲ್ಲಿ ಏನು ಶಕ್ತಿ ಅಡಕವಾಗಿದೆ ಅದನ್ನು ಹೊರ ಹಾಕಬೇಕು, ಅದನ್ನು ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಂದರೆ ನೀವು ಪ್ರಪಂಚವನ್ನು ಸುತ್ತಬೇಕು. ಪ್ರಪಂಚವನ್ನು ಸುತ್ತಬೇಕು ಅಂದರೆ ನೀವು ಮೊದಲನೇ ಹೆಜ್ಜೆ ನಿಮ್ಮ ಮನೆಯಿಂದ ನಿಮ್ಮ ಊರಿಂದ ಹೊರ ಹೋಗಲಿಕ್ಕೆ ತಾವು ಪ್ರಯತ್ನವನ್ನು ಪಡಬೇಕು. ತಾವು ಈ ಪ್ರಯತ್ನವನ್ನು ಪಡಬೇಕು ಅಂದರೆ ಮೊದಲು ಏನು ಈ ಶಾಲೆ ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ, ಇಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ಪಠ್ಯಕ್ರಮವನ್ನು ಓದಿ ಪಾಸಾಗಬೇಕು. ಆ ಬುಕ್ಕಲ್ಲಿರ್ತಕ್ಕಂತಹ ಜ್ಞಾನವನ್ನು ಅರ್ಥೈಸ್ಕೋಬೇಕು, ಹಾಗಿದ್ದರೆ ಮಾತ್ರ ಸಾಧ್ಯ ಆಗ್ತದೆ. ತಾವೆಲ್ಲ ಕುವೆಂಪು ಅವರ ಪದ್ಯ ಗದ್ಯ ಎಲ್ಲವನ್ನು ಕೇಳಿರ್ಬೇಕಲ್ಲ. ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತೇಳಿ, ಮಗು ಹುಟ್ಟಬೇಕಾದ್ರೆ ವಿಶ್ವ ಮಾನವನಾಗಿ ಹುಡ್ತದೆ, ಹೌದಲ್ಲ? ಆ ಮಗುವಿಗೆ ಜಾತಿ ಪ್ರಜ್ಞೆ ಇರೋದಿಲ್ಲ, ಯಾವುದೇ ಬಾಂಡೇಜ್, ಲಿಂಕ್ಸ್, ನೆಟ್ವರ್ಕ್, ಸ್ನೇಹ ಅಥವಾ ಬಾಂಧವ್ಯಗಳ ಬಗ್ಗೆ ಅದಕ್ಕೆ ಪ್ರಜ್ಞೆ ಇರೋದಿಲ್ಲ. ಆ ಮಗು ವಿಶ್ವ ಮಾನವನಾಗಿ ಹುಟ್ಟುತ್ತೆ. ಕೇವಲ ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ ಆ ಮಗುವನ್ನು ನಾವು ಬಂಧಿಸಿಬಿಡ್ತೀವಿ. ನೀನು ಆ ಕ್ಯಾಸ್ಟು, ಆ ಜನಾಂಗ, ಆ ಜಾತಿ, ನೀನು ಇದು ಅದು, ಇನ್ನೆಲ್ಲ ಬಂಧನಗಳನ್ನು ನಾವು ಸೃಷ್ಟಿಸಿ ಆ ಮಗುವಿನ ವಿಶ್ವ ಮಾನವ ರೂಪವನ್ನು ತೆಗೆದುಹಾಕ್ಬಿಡ್ತೀವಿ. ಈ ಶಾಲಾ ಕಾಲೇಜುಗಳು ಏನಿದ್ದಾವೆ, ಇವೆಲ್ಲದರ ಗುರಿ ಆ ಮಗುವನ್ನು ಮತ್ತೆ ವಿಶ್ವ ಮಾನವನಾಗಿ ಮಾಡಬೇಕಾಗ್ತದೆ. ಯಾಕೆ ಅಂದರೆ ಈಗಿನ ವೈಜ್ಞಾನಿಕ ಯುಗದಲ್ಲಿ ನಾವು ಕೇವಲ ನಮ್ಮ ಹಳ್ಳಿಗೆ ಸೀಮಿತರಾಗಬಾರ್ದು, ನಮ್ಮ ಜಾತಿಗೆ ಸೀಮಿತರಾಗಬಾರ್ದು, ನಮ್ಮ ಜನಾಂಗಕ್ಕೆ ಸೀಮಿತರಾಗಬಾರ್ದು. ಇಡೀ ಪ್ರಪಂಚದಲ್ಲಿ ಆ ಮಗು ಎಲ್ಲೇ ಹೋದರೂ ಸಹ ಜೀವನವನ್ನು ಮಾಡಬೇಕು. ಆ ಮಗು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಸಹ ತನ್ನ ಸಹನೆ, ತಾಳ್ಮೆ, ಜ್ಞಾನವನ್ನು ಹೊರ ಹಾಕಿ ಅಲ್ಲಿ ಮಾದರಿಯಾಗಿ ಬದುಕಬೇಕು ಅಂತಂದರೆ ನಾವೆಲ್ಲರೂ ವಿಶ್ವ ಮಾನವರಾಗಬೇಕು. ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ಮನವಿ, ತಾವು ಗುರಿಯನ್ನು ಇಟ್ಕೊಳ್ಳಿ, ಓದಿ. ಹಳ್ಳಿ ಅಂತಕ್ಕಂಥದ್ದು ಕೇವಲ ನಿಮಗೆ ಬಾಂಡೇಜ್ ಆಗಬಾರ್ದು. ತಾವು ಬೆಳೆದಂತಹ ದಾರಿ ತಮಗೆ ದಾರಿ ದೀಪ ಆಗಬೇಕೇ ವಿನಃ ಕಲ್ಲು ಅಥವಾ ಮುಳ್ಳಿಂದ ಕೂಡಿರ್ತಕ್ಕಂತಹ ಸಂಕಷ್ಟಗಳು ಆಗಬಾರ್ದು. ನನ್ನ ಸ್ನೇಹಿತರನ್ನು ಜ್ಞಾಪಿಸ್ಕೊತೀನಿ, ನಾನು ಓದಬೇಕಾದ್ರೆ ಅಪ್ ಟು ಒಂದು 5-6 ತರಗತಿವರೆಗೆ ನಾವು ಒಂದು 25-30 ಜನ ಇದ್ವಿ, 27 ಜನ ಇದ್ವಿ ಅಂದ್ಕೊಂಡಿದ್ದೀನಿ. ಇಫ್ ನಾನು 7th ಬರೋ ಅಷ್ಟರಲ್ಲಿ ಕೇವಲ ಒಬ್ಬನೇ ಆಗಿಬಿಟ್ಟೆ, ಎಲ್ಲ ಬಿಟ್ಟುಬಿಟ್ರು. ನನ್ನ ಊರಲ್ಲಿದ್ದಂತಹ ನನ್ನ ಸ್ನೇಹಿತರೆಲ್ಲ ಬಿಟ್ಟುಬಿಟ್ರು. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತು ಅವರೆಲ್ಲ ಪಶ್ಚಾತ್ತಾಪವನ್ನು ಪಡ್ತಾರೆ. ನನ್ನನ್ನು ನೋಡಿಬಿಟ್ಟು ನನ್ನ ಜೊತೆ ಅವರು ಮಾತೇ ಆಡೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಅಷ್ಟೊಂದು ಕೀಳಿರಿಮೆ ಬಂದುಬಿಟ್ಟಿದೆ. ಅವರಿಗೆ ಒಂಥರ ಜೀವನದ ಬಗ್ಗೆ ಜಿಗುಪ್ಸೆ, ಆಸೆ ಇಲ್ಲ, ಇದು ಒಂದು ಜೀವನ ಅನ್ನೋ ರೀತಿ ಅವರು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ವಿದ್ಯಾರ್ಥಿಗಳು, ಈಗಿನ ದಿನಗಳಲ್ಲಿ ನೀವು ಈ ಯೋಚನೆಯನ್ನು ಮಾಡಿಲ್ಲ ಅಂತ ಅಂದರೆ ನಾಳೆ ನನ್ನ ಸ್ನೇಹಿತರ ಪರಿಸ್ಥಿತಿ ತಮ್ಮೆಲ್ಲರಿಗೂ ಬರಬಾರ್ದು ಅನ್ನೋ ಒಂದು ಮುನ್ನೆಚ್ಚರಿಕೆಯ ಒಂದು ಸೂಚನೆಯನ್ನು ತಮಗೆ ಕೊಡ್ತಾ ಇದ್ದೀನಿ.
ನಾನು ಸಹ ನಿಮ್ಮಂತಹ ಸಣ್ಣ ಹಳ್ಳಿಯಿಂದ ಬಂದವನೇ. ನಾನು ಹಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ ನನ್ನಿಂದ ನಾಲ್ಕು ಜನ ಪ್ರೇರೇಪಣೆಗೊಂಡು ತಾವು ಸಹ ಉತ್ತಮ ವ್ಯಕ್ತಿಗಳಾಗಿ IAS ಅಥವಾ KAS ಪರೀಕ್ಷೆಯನ್ನು ಪಾಸ್ ಮಾಡಿದರೆ ನಿಮ್ಮಿಂದ ಸಾವಿರಾರು ಜನಕ್ಕೆ ಅನುಕೂಲ ಆಗ್ತದೆ. ಈಗ ಕಾವೇರಿ ಮೇಡಮ್ ಅವರಿದ್ದಾರೆ, ಅವರು ಒಂದು ನಿರ್ಧಾರ ನಿಮ್ಮಂತಹ ನೂರಾರು ಹಳ್ಳಿಗಳಿಗೆ ಸಾವಿರಾರು ಹಳ್ಳಿಗಳಿಗೆ ಯುವಕರಿಗೆ ಅನುಕೂಲ ದಾರಿದೀಪ ಆಗ್ತದೆ. ಯಾಕೆಂದರೆ ಅವರಲ್ಲಿ ಅಷ್ಟೊಂದು ಟ್ರಮೆಂಡಸ್ ಪವರ್ ಏನು ಆ ಪೆನ್ನಿನಲ್ಲಿ ಇದೆ, ಅವರ ಕೈಯಲ್ಲಿ ಆ ಪೆನ್ ಇರ್ತದೆ, ಅವರ ಸಹಿಗೆ ಅಷ್ಟೊಂದು ಬೆಲೆ ಇರ್ತದೆ. ಆ ಒಂದು ಅಧಿಕಾರ ತಮಗೂ ಲಭಿಸಲಿ. ಈ ಒಂದು ಏನು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಬರಡು ಭೂಮಿ ಅಲ್ಲ, ನಾವೆಲ್ಲ ತಪ್ಪು ತಿಳ್ಕೊಂಡಿದ್ದೀವಿ. ಇಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಲೆ ಅಥವಾ ಜ್ಞಾನ ಬೇರೆ ಎಲ್ಲೂ ಸಿಗೋದಿಲ್ಲ. ಬಹಳ ಶ್ರಮಜೀವಿಗಳಿರ್ತಕ್ಕಂಥವರು. ನಾನು ಕೋಲಾರ ಜಿಲ್ಲೆಯಲ್ಲಿ ಟೂರ್ ಮಾಡಬೇಕಾದ್ರೆ ನೋಡ್ತಾ ಇದ್ದೆ ಎಷ್ಟು ಬುದ್ಧಿವಂತ ಎಷ್ಟು ಪ್ರಜ್ಞೆಯಿಂದ ಕೆಲಸವನ್ನು ಮಾಡ್ತಾರೆ ರೈತರು ವಿದ್ಯಾರ್ಥಿಗಳು ಅಂತಂದರೆ, ಈ ರೇಷ್ಮೆ ಗಿಡಕ್ಕೆ ಈ ಟ್ಯಾಂಕರ್ಸ್ ಮುಖಾಂತರ ನೀರನ್ನು ಸಪ್ಲೈ ಮಾಡಿ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಇಂತಹ ಜ್ಞಾನ ನಾವ್ಯಾರು ಮಾಡೋದಿಲ್ಲ. ನಮಗೆ ಬೋರ್ವೆಲ್ ನೀರು ಬಂದಿಲ್ಲ ಅಂದರೆ ಮುಗಿತೀನ, ಬಿಡೋ ಅದು ಕೆಲಸ ಆಗೋದಿಲ್ಲ ಅಂತ ಬಿಟ್ಟು ಬಂದುಬಿಡ್ತೀವಿ. ಇದರರ್ಥ ನಿಮ್ಮಲ್ಲಿ ಎಲ್ಲ ಇದೆ, ಇದು ಪರಡು ಭೂಮಿ ಅಲ್ಲ, ನಿಜವಾಗಲೂ ಚಿನ್ನದ ಭೂಮಿ. ತಾವು ಇಡೀ ನಮ್ಮ ಬೆಂಗಳೂರಿಗೆ ಮಿಲ್ಕ್ ಸಪ್ಲೈ ಮಾಡ್ತೀರಿ, ಚಿನ್ನ ಮಾಡ್ತಾಯಿದ್ರಿ, ಚಿನ್ನ ನಿಂತು ಹೋಗಿದೆ ಇವಾಗ, ವೆಜಿಟೇಬಲ್ ಸಪ್ಲೈ ಮಾಡ್ತೀರಿ. ಈ ನಮ್ಮ US GKVK ಏನಿದೆ ಬೆಂಗಳೂರು, ಆ ಕಾಲೇಜಲ್ಲಿ ನಾನು ಓದಬೇಕಾದ್ರೆ ನಮಗಲ್ಲಿ ಏನು ಥಿಯರಿ ಮಾಡಿಕೊಡ್ತಾಯಿದ್ರು ಇಲ್ಲಿ ಆಲ್ರೆಡಿ ನೀವು ಪ್ರಾಕ್ಟಿಕಲ್ ಮಾಡ್ತಾಯಿದ್ರಿ. ಜ್ಞಾನ ಇಲ್ಲಿಂದ ನಾವು ಸಂಪಾದಿಸಿ ಅಲ್ಲಿ ಹೋಗಿ ಅರ್ಥ ಮಾಡ್ಕೊತಾ ಇದ್ವಿ. ಅಂದರೆ ನಾವು ಏನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅದಕ್ಕಿಂತ ನೀವು ಆಲ್ರೆಡಿ ಮುಂದೆ ಇದ್ದೀರಿ. ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ತಾವು ಸಹ ದೇಶ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಈ ಇಷ್ಟೊಂದು ಮಾತಾಡಲು ನನಗೆ ಅವಕಾಶ ಕೊಟ್ಟು ಕರೆಸಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹೋಗೊಟ್ಟು ಬಂದು ನಮ್ಮ ಆಸೆ ಏನಿತ್ತು, ನಮ್ಮ ಸಂಸ್ಥೆಗೆ ಬರಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಕ ಶಕ್ತಿಯಾಗಬೇಕು, ತಮ್ಮ ಮಾತುಗಳನ್ನು ಹೇಳಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ರವಿ ಸರ್ ಅವರ ತಂದೆ ತಾಯಿಯವ್ರನ್ನ ನಾವು ಈ ಸಂದರ್ಭದಲ್ಲಿ ಈ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯ ಒಬ್ಬ ಪುತ್ರನನ್ನು ಕೊಟ್ಟಿದ್ದೀರ ಅಂತ ಅವ್ರನ್ನ ಸ್ಮರಿಸ್ತಾ, ಅವರಿಗೆ ಪಾಠ ಹೇಳಿದಂಥ ಎಲ್ಲ ಗುರು ಹಿರಿಯರನ್ನು ನಾವು ಸ್ಮರಿಸ್ತಾ, ಅವರು ಈ ದೇಶದ ಅತ್ಯುನ್ನತ ಸ್ಥಾನಮಾನಕ್ಕೆ ಬರಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅವರ ಸಹಕಾರಿ ಮಿತ್ರರು ಸ್ನೇಹಿತರು ಎಲ್ರಿಗೂ ನಾವು ಈ ಸಂದರ್ಭದಲ್ಲಿ ವಂದನೆಗಳನ್ನ ತಿಳಿಸ್ತಾ, ಅವ್ರಿಗಿನ್ನೂ 23-24 ವರ್ಷ ವಯಸ್ಸಿದೆ, ನಮಗೆ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ದೇಶ ಕಂಡ ಕೇಳರಿಯದಂತಹ ಒಳ್ಳೆಯ ಅಧಿಕಾರಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಚರಿತ್ರೆಯಲ್ಲಿ ಸೇರಲಿ ಅಂತ ನಮ್ಮ ಸಂಸ್ಥೆ ಹಾಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಶುಭ ಕೋರ್ತಾ, ಅವರಿಗೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಇರೋದರಿಂದ ಕಾರ್ಯಕ್ರಮದ ಮಧ್ಯೆ ಅವ್ರನ್ನ ಬೀಳ್ಕೊಟ್ಟು ಒಂದನೇ ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮದ ಒಂದು ಸವಿನೆನಪನ್ನು ನಮ್ಮ ಅಧ್ಯಕ್ಷರು ನೀಡುವುದರೊಂದಿಗೆ ಬೀಳ್ಕೊಡಬೇಕು ಅಂತೇಳಿ ಅವ್ರಿಗೆ ಕೋರ್ತಾ ಇದ್ದೆ. ಅದೇ ರೀತಿಯಾಗಿ ನಮ್ಮ